ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕ ಪ್ರಸಿದ್ಧಿ. ಸರ್ ಏನ್ ಅರಮನೆ ಹೋಗ್ಬಿಟ್ರೆ ಆಲ್ರೆಡಿ? ಹಾ ಮನೆ ಸರ್. ಮತ್ತೆ ಸರ್ ಮೆಗಾ ಸ್ಟ್ರಕ್ಚರ್ ಸರ್. ಹೌದು ಹೌದು. ಹಾ ಮತ್ತೆ ಸರ್ ಅರಮನೆ ಅಂದ್ರೆ ಸುಮ್ಮನೆ ಸರ್, ಪಕ್ಕದಲ್ಲೊಂದು ಅಂಡರ್ಗ್ರೌಂಡ್ ಚೇಂಬರ್ ತರ ಇದೆ ನೋಡಿ. ಇದು ನೋಡಿ, ಈ ಕಡೆಯಿಂದ ಕಾಣುತ್ತೆ ಶತ್ರು ಇರೋ ಅಂತ, ಆ ಕಡೆಯಿಂದ ಕಾಣಲ್ಲ. 393 ರೈಫಲ್ ಬ್ರಿಟಿಷ್ ಕಲ್ದು. ಅರಮನೆ ತಳಪಾಯನೆ 20 ಅಡಿ ಇದೆ ನೋಡಿ. ಸುಮಾರು ಏನಿಲ್ಲ ಅಂತಂದ್ರು 5 ಎಕರೆ ಜಾಗ ಸ್ನೇಹಿತರೆ, ಬರೀ ದರ್ಬಾರ್ ಹಾಲ್, ಇಡೀ ದರ್ಬಾರ್ ಹಾಲ್ ಒಂದು 5 ಎಕರೆ ಜಾಗ, ಅದ್ರ ಪಕ್ಕ ಅರಮನೆ 1.5 ಎಕರೆ ಜಾಗ. ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಿ, ಇದೆಲ್ಲ ಗಾರೆ ಇದೆ ಇನ್ನ ಬೇಸ್ಮೆಂಟ್. ಈಗ ಆಕ್ಚುಲಿ ಕಾಣುತ್ತೆ ಒಳಗಡೆ ಏನಿದೆ ಅಂತ. ಕಾಣುತ್ತೆ ಕಾಣುತ್ತೆ, ಕಂಪ್ಲೀಟ್ ಸ್ಟೋರೇಜ್ ಇದು. ಈಗ ಈ ಓಪನ್ ಇರೋದ್ರಿಂದ ಕಾಣ್ತಾ ಇದೆ. ಮುಂಚೆಲ್ಲ ಇಷ್ಟು ಕಳೆ ಬೆಳ್ಕೊಂತಿದ್ದಿಲ್ಲ, ನೀರು ಇರೋದು ಎಲ್ಲ ಭಾಳ ಕಳೆ ಆಗ್ಬಿಡುತ್ತೆ ಸರ್. ಇದು ನಾಗ ತೀರ್ಥ ಅಂತ ಕರೀತಾರೆ, ಯಾಕಂದ್ರೆ ಇದು ಮೇಲೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಈ ಸ್ವಲ್ಪ ಮುಂಚೆ ಎಲ್ಲ ಚಿತ್ರದುರ್ಗನು ಕೂಡ ನಾಗ ಆರಾಧನೆ ಸ್ವಲ್ಪ ಭಾಳ ವಿಶೇಷವಾಗಿತ್ತು. ಚಿತ್ರದುರ್ಗನ ಹೌದು, ಕರಾವಳಿ ಕಡೆ ಆಚರಣೆ ಅಲ್ವಾ? ಇಲ್ಲ ನೋಡಿ, ಈಗ ಮೊನ್ನೆ ದಕ್ಷಿಣ ಕರ್ನಾಟಕ ಕಡೆಯಿಂದ ಅಂದರೆ ಕುಂದಾಪುರದಿಂದ ಬಂದಿದ್ರು ಅವ್ರು. ನಮ್ಮ ದೇವಸ್ಥಾನ ನಮ್ಮ ನಾಗ ಇರೋದ್ರಲ್ಲಿ ನೋಡಿ, ನಾವು ನಮ್ಮಲ್ಲಿ ಮಾತ್ರ ನಾಗಾರಾಧನೆ ಕಂಡಿದ್ವಿ, ಇಲ್ಲಿ ಭಾಳ ಇದೆ ಅಲ್ಲ ಅಂತಂದ್ರು. ನಮ್ಮಲ್ಲೆಲ್ಲ ಬೇರೆ ಬುಡಕಟ್ಟು ಈಗೆಲ್ಲ ವಿಗ್ರಹಗಳು ಮಾಡ್ಕೊಂಡಿದ್ದಾರೆ, ಆ ಮೂಲ ಎಲ್ಲ ನಾಗನೇ. ನಾಗ ಅಂದರೆ ಬೇರೆ ಒಂದು ಏಲಿಯನ್ ಸ್ಪೀಸೀಸ್ ಅಂತ ಕರೀತಾರೆ. ಲೈಕ್ ಆರ್ ಇಸ್ ಇಟ್ ಪ್ರಕೃತಿ ಪೂಜೆ? ಅಲ್ಲ, ನಾಗ ಅಂದರೆ ಎಲ್ಲದ ಮುಂಚೆ ನಾಗನೇ ಪ್ರಧಾನವಾಗಿತ್ತು ಭೂಮಿನಲ್ಲಿ. ಅವರೊಂದು ಬೇರೆ ಗ್ರಹದಿಂದ ಭಾಳ ವಿಕಸಿತವಾದಂಥ ಜೀವಿಗಳಂತ ನಾಗ. ಆ ಭೂಮಿಯಲ್ಲಿ ಜೊತೆಗೆ ಮನುಷ್ಯ ಜೊತೆಗೆ ಒಡಾಂಡ ಇತ್ತು. ಅವರ ಒಂದು ಇಂಟೆಲಿಜೆನ್ಸ್ ಮನುಷ್ಯಗೆ ಕೊಟ್ಟರು, ಆಮೇಲೆ ಅವ್ರ ಮನುಷ್ಯಗೂ ಅವ್ರಿಗೆ ಕಾನ್ಫ್ಲಿಕ್ಟ್ ಆಯಿತು. ಅದು ಮಹಾಭಾರತದಲ್ಲಿ ಬರುತ್ತೆ, ವನ ಸುಡ್ತಾನಲ್ಲ ಕಾಂಡ ವನ ಸುಡ್ತಾನೆ, ಅದರದ್ದು ಕತೆ ಹೇಳ್ತಿದ್ದ. ಅಲ್ಲಿ ಇದು ಬರುತ್ತಲ್ಲ ಗೋಪಾಲ ಸಿಂಗ್ ಹೊಂಡ ಅಲ್ಲ ಸರ್ ದೇವಸ್ಥಾನ, ಅಲ್ಲೇ ಜನಮೇಜ ಯಜ್ಞ ನಾಗ ಯಜ್ಞ ಮಾಡಿದ್ದು ಅಂತ ಒಂದು ಪ್ರತೀತಿ. ಜಾರಾನ ಅವ್ರಿಗೆ ಆರೋಪ. ಜನಮೇಜಯ ಅಂದ್ರೆ ನಮ್ಮ ಮಹಾಭಾರತ ಬರುತ್ತೆ, ಮೊಮ್ಮಗ ಅರ್ಜುನ ಮೊಮ್ಮಗ, ನಮ್ಮ ಮರಿಮೊಮ್ಮಗ ಪರೀಕ್ಷಿತನ ಮಗ, ಪರೀಕ್ಷಿತನ ಮಗ. ಅವರಪ್ಪನ ನಾಗ ಸಹಿಸಿದ್ವು ಅಂತೇಳಿ ದೇಶಕ್ಕೆ ಕೇಳಿದ ಆಕುಲನೇ ಸಂಹಾರ ಮಾಡ್ತೀನಿ ಅಂತೇಳಿ ಯಾಗ ಮಾಡಿ ಎಲ್ಲ ನಾಗಗಳು ಇದು ಮಾಡ್ತಾನೆ. ಆಮೇಲೆ ಅವ್ರ ಋಷಿಗಳೆಲ್ಲ ಏನಾವುದೆಲ್ಲ ಕೇಳ್ಕೊಂಡ್ಮೇಲೆ 9 ನಾಗಗಳು ಅಷ್ಟು ಉಳಿತಾವೆ, ನವನಾಗಗಳು ಅಂತ ಕರಿತೀವಲ್ಲ ಆ ನಾಗ ಅಷ್ಟೇ ಸ್ಪೀಸಿಸ್ ಉಳಿದ್ವು ಅಂತೇಳಿ, ಹಂಗಿಂದ ಅಲ್ಲಿಂದ ಅವು ನಾಗಗಳು ಭೂಮಿ ಬಿಟ್ಟೋದು ಅಂತ ಒಂದು ನಂಬಿಕೆಗಳು. ಹಾಂ ಇರ್ಬೋದು, ಯಾಕಂದರೆ ಅವು ಪ್ರಕೃತಿನಲ್ಲಿ ಇಂಥ ಜೀವಿಗಳೇ ಅಂತೀನಿ, ಎಲ್ಲ ಥರದ ಜೀವಿಗಳಿದ್ದಾವೆ. ಕಣ್ಣಿಗೆ ರೂಪ ಚೇಂಜ್ ಮಾಡ್ತಕ್ಕಂಥವು, ನಮಗೆ ಕಣ್ಣಿಗೆ ಕಾಣಲೇದೇ ಇರ್ತಕ್ಕಂಥ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥ ಎಲ್ಲ ಥರದ ವಿಧ ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ನಮ್ಮ ಸಾಮಾನ್ಯ ಪ್ರಜ್ಞೆ ಸಿಗಲಿದ್ರು ಯಾರೋ ನಾನು ಆಧ್ಯಾತ್ಮಿಕವನ್ನು ಸಾಧನೆ ಮಾಡಿದಾರೋ ಅಥವಾ ಕೆಲವು ಸಣ್ಣ ಪುಟ್ಟ ಸೂಕ್ಷ್ಮ ಉಪಕರಣದಲ್ಲೂ ಕೆಲವು ಗೊತ್ತಾಗೋಂಥ ಎಲ್ಲ ಇದ್ದಾವೆ, ಹಂಗೆ ಇರಬಹುದು. ಸೊ ಹಂಗಾಗಿ ದುರ್ಗದಲ್ಲೂ ಕೂಡ ನಾಗರ ಒಂದು ಆಚರಣೆ ಇದೆ. ನಮ್ಮ ಬೇರೆ ಬುಡಕಟ್ಟು ಆಚರಣೆಗಳೆಲ್ಲ ಮಾಡೋ ಇತ್ತೀಚೆಗೆ ವಿಗ್ರಹಗಳು ಮಾಡ್ಕೊಂಡಿದ್ದಾರೆ, ಮತ್ತು ಮೂಲ ಅವೆಲ್ಲ ನಾಗಗಳೇನೆ. ಅವೆಲ್ಲ ಶಿವನ ಹತ್ರ ಆಗಿರುತ್ತೆ, ಗಣಪತಿನ ಸೊಂಟದಲ್ಲಾಗಿರುತ್ತೆ, ವಿಷ್ಣು ಅಂದ್ರೆ ನಾಗ ಶಯನ ನಾಗಶಯನ ಅಂತ, ಸುಬ್ರಹ್ಮಣ್ಯ ಅಂದ್ರೂ ಅದೇನೇ, ಎಲ್ಲ ಕಡೆ ಇದೆ ಅದು ಪ್ರತೀಕವಾಗಿ. ಬೇರೆ ಬೇರೆ ರೂಪದಲ್ಲಿ ವಿಗ್ರಹಗಳಲ್ಲಿ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಓಕೆ, ಸೊ ಇದು ನಾಗರ ಹೊಂಡ ಅಂತ, ನಾಗತೀರ್ಥ ಅಂತ ಕರೀತಾರೆ. ಬಟ್ ಇದು ಅವಾಗೇ ಮಹಾರಾಜರ ಇಲ್ಲಿ ಅಥವಾ ಇಲ್ಲಿನ ದೊರೆಗಳ ನೀರದು? ಹ್ಞೂ, ರಾಣಿ ವಸ್ತ್ರಲ್ಲೇ ಇರ್ತಿದ್ರು ಅಂತ, ಇದೆಲ್ಲ ಆಭರಣ ಮಾಡೋಕ್ಕೆ ಇದ್ದಂಥ ಜಾಗ ನಾಗರ ಇವರಿಗೆ ಅತಿ ನಾಗತೀರಿಗೆ ಅಂತ ಅವೆಲ್ಲ ಹೇಳ ಸ್ಟೋರ್ ಹೌಸ್ ಅಂತ ಹೇಳಿ. ಓಕೆ, ಅವ್ರಿಗೆ ಇದು ನನ್ನ ಅಂದರೆ ಇದು ತೀರ್ಥ ನಾಗತೀರದ್ರೆಲ್ಲ ಸ್ವಲ್ಪ ಅವ್ರೇನೋ ಈಜಾಡಲಿಕ್ಕೆ ಅಥವಾ ಕಾಸಿಯಾಗಿ ಏನಾದ್ರು ಬಳಸ್ಕೊಂಡಿರ್ಬೋದು ಆ ಥರ ಏನಾರ ಇರ್ಬೋದು. ಅವ್ರಿಗೊಂದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕಲ್ಲ, ಕುಡಿಯೋ ನೀರು ವ್ಯವಸ್ಥೆಗೂ ಬೇಕು, ಮತ್ತೇನಾರ ಅವ್ರು ಸ್ವಲ್ಪ ಜಲ ಕ್ರೀಡೆ ಆಡಲಿಕ್ಕೆ ಏನಾರ ಇಲ್ಲೆಲ್ಲ ಬಳಸ್ಕೊಂಡಿದ್ರು ಇರ್ಬೋದು. ಓಕೆ, ಬಟ್ ತುಂಬ ಆಳವಾದ ವಿಶೇಷವಾದ ದೊಡ್ಡದಾಗಿದೆ ನೋಡಿ ಇದು. ಹ್ಞೂ, ದೊಡ್ಡದಾಗಿದೆ, ಮಧ್ಯ ಒಂದು ಬಂಡೆ ಇದೆ, ಕುತ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಹ್ಞೂ, ಅವೆರಡು ಏನು ಸರ್ ಅವೆರಡು? ಅದು ಅದೇ ಅದನ್ನು ಸ್ಟೋರ್ ಹೌಸ್ ಅಂತಲೇ ಕರೀತಾರೆ, ಏನಾದ್ರು ಕಣಜಗಳ ಥರನೇ ಅವು ಅಲ್ಲ, ಅದನ್ನು ಹೇಳಿ ಸ್ಟೋರ್ ಹೌಸ್ ಅಂತ ಅದೇ ಮದ್ದು ಗುಂಡುಗಳು ಸ್ಟೋರ್ ಮಾಡಿಸಕ್ಕಂಥದ್ದು. ನೋಡಿ, ಅದು ಓಪನಿಂಗ್ ಇದೆಯಲ್ಲ ಸರ್, ಸಣ್ಣದಾಗಿದೆ ಅದು ಓಪನಿಂಗ್. ಸೊ ಇದನ್ನೇ ನೀವು ಹೇಳಿದ್ದು, ಅದೇ ರಾಣಿಯರಿಗೆ ಅಥವಾ ನಾಗತಿಯರಿಗೆ ಬಂಗಾರದ ಒಡವೆ ಮಾಡೋಕ್ಕೆ ಅಂತ ಮಾಡ್ತಾರೆ, ಅಥವಾ ಅವ್ರು ಇಲ್ಲಿ ಬಂದಾಗ ಬಟ್ಟೆ ಚೇಂಜ್ ಮಾಡ್ತಕ್ಕಂಥ ವಸ್ತ್ರಗಳು ಚೇಂಜ್ ಮಾಡ್ತಕ್ಕಂಥದ್ದು. ನೋಡಿ, ಇಂಥ ಮುಂಚೆ ಇದೆಲ್ಲ ವ್ಯವಸ್ಥಿತವಾಗಿತ್ತು, ಎಲ್ಲ ಬಹಳ ಹಾಳಾಗಿದೆ. ನಾವು ಮುಂಚೆ ಬಂದ್ಬೇಕಾರೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿತ್ತು. 10 ವರ್ಷ 15 ವರ್ಷ ಅಷ್ಟೇ, 10 ವರ್ಷ 15 ವರ್ಷ ಬದಲಾಗಿದೆ. ನೋಡಿ, ನಾವು ಆಗ ಅಷ್ಟು ಬಿಸಿಲು ಬಂದ್ರು ಶಾಂತಿ ಪ್ರಪಂಚನೇ ಮರೆತು ಶಾಂತಿಯಾಗಿರ್ಬೋದಾಗಿತ್ತು. ಅಲ್ಲ, ಈಗಲೂ ಆ ಥರ ಪ್ರಶಾಂತತೆ ಇದೆ, ಬಟ್ ಇದು ಗಲೀಜಾಗಿರೋದ್ರಿಂದ ಕುತ್ಕೊಳ್ಳಿಕ್ಕೆ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹೇಳಿದ್ರೆ ನೋಡಿ, ಇಲ್ಲಾರು ಅದೇ ಪ್ರಾಣಿಗಳೆಲ್ಲ ಕೆರೆದಿದ್ದಾವೆ, ಬಾವಲಿಗಳೆಲ್ಲ ಬಂದು ಇಲ್ಲೆಲ್ಲ ಸ್ವಲ್ಪ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿ ವಾಸನೆ ಏನಾಗಿದೆ. ಮೈಂಟೆನ್ಸ್ ಭಾಳ ಇಂಪಾರ್ಟೆಂಟ್. ಈ ಡೋರ್ ಇಲ್ಲ ನೋಡಿ, ಎಲ್ಲ ಡೋರ್ ಎತ್ಕೊಂಡು ನೋಡಿ, ಇದು ಮತ್ತೆ ನೆಲಕ್ಕೆಲ್ಲ ಇಟ್ಕೆ ಹಾಕಿದ್ದಾರೆ. ಮನೆಯಲ್ಲಿ ತೋರಿಸ್ತೀನಿ ನೋಡ್ರಿ,
ಓ ಇಟ್ಕೆಗಳು ಇವು ನೋಡಿ ನೆಲಕ್ಕೆ ಇಟ್ಕೆ ಹಾಕಿ ಅದ್ರ ಮೇಲೆ ಕಾಂಕ್ರೀಟ್ ಆಗಿ ನಾವೆಲ್ಲ ಗಾರೆ ಮುಂಚೆ ಸಿಮೆಂಟ್ ಮಾಡ್ತಿದ್ವಲ್ಲ ಓಕೆ ಆ ಥರ ಸೊ ಇಟ್ಟಿಗೆ ಸಾಲು ಜೋಡಿಸಿ ಅದ್ರ ಮೇಲೆ ನೈಸ್ ಹೊಡೆದಿರೋದು ಈ ಇಟ್ಕೆಗಳೆಲ್ಲ ಮೊದಲು ಅಗಲ ಜಾಸ್ತಿ ಇರುತ್ತೆ ದಪ್ಪ ಸಣ್ಣದಿರುತ್ತೆ ಹೌದು ಥಿಕ್ನೆಸ್ ಕಮ್ಮಿ ಅಗಲ ಇರುತ್ತೆ ಒಂಥರ ಟೈಲ್ಸ್ ಥರ ಟೈಲ್ಸ್ ಥರ ಸೇಮ್ ಎಸ್ ನೋಡಿ ಇದೊಂದು ಅರಳಿ ಮರ ಇದನ್ನೆಲ್ಲ ಬಿಡಿಸುತ್ತೆ ಒಂದು 10 ವರ್ಷದಲ್ಲಿ ಅದೇನಿರೋದಿಲ್ಲ ಹಂಗಾಗ ಮತ್ತು ಮಳೆ ಬಂದೆಲ್ಲ ಸೋರುತ್ತಲ್ಲ ನೀರು ಬೇರೆ ಸಿಗುತ್ತೆ ಅದಕ್ಕೆ ಇಲ್ಲ ಇದೆ ಬರ್ರಿ ಇಲ್ಲಿ ಅಲ್ಲೋ ಬಿಟ್ರೆ ಎಷ್ಟು ಬೇಗ ಅರಮನೆ ಏನಾಯ್ತು ರವಿರಾಜ್ ಅವರೇ ನೋಡಿ ನಮ್ಮ ಕ್ಯಾಮ್ರಾಮನ್ ಅವ್ರು ಚಿತ್ರದುರ್ಗದಲ್ಲಿ ಕೋಟೆ ತೆಗೆದಿದೆ ಕೋಟೆನ ಶೂಟ್ ಮಾಡಿ ಜಾರಿ ಜಾರಿ ಬೀಳ್ತಾವ್ರಿ ಅವ್ರು ಸರ್ ಏನು ಅರಮನೆ ಹೋಗ್ಬಿಟ್ರೆ ಆಲ್ರೆಡಿ ಹಾಂ ಮೊನ್ನೆ ಸರ್ ಮತ್ತೆ ಏನೋ ಯಾರೋ ಬಿದ್ರಿ ಅನ್ಸುತ್ತೆ ಇವ್ರೆ ನಮ್ಮ ಕ್ಯಾಮ್ರಾಮನ್ ಹಾಂ ನಮ್ಮ ಭಾಳ ಜೋರ ಸೌಂಡ್ ಬಂತು ಬಂತ ಕೋಟೆ ಎಲ್ಲ ಅಲ್ಲಾಡ್ತಾ ದಡಾರದ ಸೌಂಡ್ ಬಂತ ಗಾಬರಿ ಆಗ್ಬಿಡ್ತೀನಿ ಅಮ್ಮ ಯಾರು ಮದ್ಗರಿ ನಾಯಕರ ಲೈಫ್ ತುಂಬ ಕಷ್ಟ ಬಿಡಿ ಸರ್ ಹಾಂ ಕಷ್ಟನೇ ಅಲ್ಲ ಅರಮನೆ ಅರಮನೆ ಇದ್ದೇನೆ ಹಾಂ ಇದು ನೀರೆಲ್ಲ ಬೆಟ್ಟದ ನೀರೆಲ್ಲ ಬರ್ತಾವಲ್ಲ ಹಾಂ ಹಾಂ ನೀರೆಲ್ಲ ಹೋಗ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಟನಲ್ಲು ಟನಲ್ ಸರ್ ಇದು ನಮ್ಮಲ್ಲಿ ಹೇಳಿದಲ್ಲ ಭಾಳ ವ್ಯವಸ್ಥಿತವಾಗಿದೆ ಹಾಂ ಇದು ಹಂಗೆ ನೋಡಿ ಮೇಲೆಲ್ಲ ಪರ್ವತಗಳಿಂದೆಲ್ಲ ನೀರು ಬರುತ್ತಲ್ಲ ಎಲ್ಲ ಕಡೆ ಪರ್ವತಗಳಿಂದ ಅದನ್ನು ಒಂದು ರೀತಿ ವ್ಯವಸ್ಥೆ ಚಾನಲೈಸ್ ಮಾಡಿದ್ದಾರೆ ಓಕೆ ಬಟ್ ಕೆಳಗಡೆ ಸುರಂಗ ಮಾಡೋರ ಸುರಂಗ ಇದೆ 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 ಸರ್ ಒಳಗಡೆ ಹೋಗ್ಬೋದಾ ಸ್ವಲ್ಪ ದೂರ ಹೋಗ್ಬೋದು ಇಳಿಬೋದು ನಿಮ್ಗೆ ಎಷ್ಟಾಗುತ್ತೆ ಹೋಗ್ಬೋದು ಏನು ತೊಂದರೆ ಇಲ್ಲ ಇನ್ನು ಬೇರೆ ಕಡೆ ಎಲ್ಲ ತೋರಿಸ್ತೀನಿ ಬಂದ್ರಿ ಸರ್ ಸಖತ್ತಾಗಿದೆ ಸರ್ ಇಲ್ಲಿ ಅಲ್ಲಿ ಮುಂದೆ ಕ್ಲೀನಾಗಿ ತೋರಿಸ್ತೀನಿ ಬಂದ್ರಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ಅಲ್ಲಿಂದ ನೀರು ಹರ್ಕೊಂಬಂದು ಹೋಗ್ತಾರೆ ಹಂಗೆ ಮುಂದೆ ಹಂಗೆ ಓಡುತ್ತೆ ನಾನು ಭಾಳ ವಿಶೇಷವಾಗಿ ಅಧ್ಯಯನ ಮಾಡಿದ್ದೆ ಅದನ್ನು ಏನು ನೀರಾವರಿನ ಹಾಂ ನೋಡಿ ಇದು ಮುಖ್ಯ ಅರಮನೆ ಒಂದು ಮುಖ್ಯ ಕಾಂಪ್ಲೆಕ್ಸ್ ಇದೆಲ್ಲ ಇಲ್ಲೊಂದು ಸಭಾಂಗಣ ಥರ ಆ ಕಡೆ ಮೇಲೆಲ್ಲ ಖಾಸಗಿ ಕೋಣೆಗಳು ಥರ ಓ ಇದೆ ಅರಮನೆ ಹಾಂ ಸರ್ ಬನ್ನಿ ಸರ್ ಎಲ್ಲ ಹೋಗ್ಬಿಟ್ರಲ್ಲ ಈ ಕಡೆಯಿಂದ ಹೋಗೋಣ ಬರ್ರಿ ಅಲ್ಲಿ ಈ ಹುಲ್ಲು ಮತ್ತು ಈ ಮಣ್ಣು ಮಣ್ಣು ತುಂಬ ದಾರಿ ತಪ್ಪಿಸಿ ಬೆಳೆಸಿ ಬೆಳೆಸಿ ಕೈಗಾಲು ಮುಡಿತಾ ಇದೆ ಇದು ಸ್ವಲ್ಪ ಇನ್ನೂ ಉತ್ತಮ ಸ್ಥಿತಿಯಲ್ಲ ಇತ್ತು ಇತ್ತೀಚೆಗೆ ಎಲ್ಲ ಭಾಳಷ್ಟು ಬಿದ್ದೋಗಿದ್ದಾವೆ ಇವು ವೆದರಿಂಗ್ ಆಗಿ ನಾವು ಒಂದು 8-10 ವರ್ಷ ಈ ಕಡೆ ಬಂದಿದ್ದಿಲ್ಲ ಸರ್ ಮೆಗಾ ಸ್ಟ್ರಕ್ಚರ್ ಸರ್ ಹಾಂ ಮತ್ತೆ ಸರ್ ಅರಮನೆ ಅಂದರೆ ಸುಮ್ಮನೆ ಸರ್ ನೋಡಿ ಇದೆಲ್ಲ ಮಣ್ಣು ಗೋಡೆ ಎಲ್ಲ ಬಿದ್ದು ಮಣ್ಣೆಲ್ಲ ಮೇಗ ಕುಸ್ತು ಪೂರ್ತಿ ಇದೆ ಒಂದು ಅಲ್ಲೇನು ಬೇಸ್ಮೆಂಟ್ ಅವೆಲ್ಲ ಸ್ಟ್ರಕ್ಚರ್ ಇರ್ತದೆ ಕಾಣಿಸಲ್ಲ ನಮಗೆ ನೋಡಿ ಇದೊಂದು ದೊಡ್ಡ ದೊಡ್ಡ ಗೋಡೆ ಇದೆ ಅಲ್ಲಿ ಬಾಕಲ್ ಥರ ಇದೆ ಅಲ್ಲ ಮೇಲೆ ಮಣ್ಣಿಂದೆಲ್ಲ ಇಲ್ಲಿ ಹಾಂ ಪೂರ್ತಿ ಎಲ್ಲ ಬಿದ್ದೋಗಿರೋದ್ರಿಂದ ನಮಗೆ ವ್ಯವಸ್ಥಿತವಾಗಿ ಕಾಣೋದಿಲ್ಲ ಇವಾಗ ಬಟ್ ಇದೊಂದು ಡೋರ್ ಆ ಕಡೆ ಒಂದು ಒಡೆ ಕಾಣಿದ್ವಿ ಇದೊಂದು ಡೋರ್ ಇದು ಹಾಂ ಸೊ ಅಲ್ಲಿ ಬಂದವ್ರು ಬಹುಶಃ ಒಳಗಡೆ ಓಕೆ ಹೌದು ಹೌದು ಓಕೆ ಇದರಲ್ಲಿ ಅವ್ರದ್ದು ದರ್ಬಾರ್ ಇರ್ತಿತ್ತು ದರ್ಬಾರ್ ಹಾಲ್ ಬೇರೆ ಕಡೆ ಇರ್ತಿತ್ತು ಅವ್ರ ಖಾಸಗಿ ಕೋಣೆಗಳೆಲ್ಲ ಇರ್ತಾಯಿದ್ವು ಇದು ಭಾಳಷ್ಟು ಇದಕ್ಕಿಂತ ಸ್ವಲ್ಪ ಪರವಾಗಿ ಒಂದು ಉತ್ತಮ ಸ್ಥಿತಿಯಲ್ಲ ಇತ್ತು ಇತ್ತೀಚೆಗೆ ಭಾಳಷ್ಟು ಹಾಳಾಗಿದೆ ಓಕೆ ಇದು ಎಂಟ್ರೆನ್ಸ್ ಡೋರ್ ಅದು ಎರಡು ಗೋಡೆ ಮಧ್ಯದಲ್ಲಿ ಹಾ ಕ್ರೇಜಿ ಸರ್ ಇದು ಆ್ಯಕ್ಚುಲಿ ಅವ್ರು ಮೆಗಾ ಸ್ಟ್ರಕ್ಚರ್ ಸರ್ ಹ್ಞೂ ಹೌದು ಸರ್ ಇದು ಪಕ್ಕ ಅರಮನೆನೇ ಇಷ್ಟು ದೊಡ್ಡದು ಎಷ್ಟೊಂದು ಎಕರೆ ಗಟ್ಟಲೆ ಇಲ್ವ ಸರ್ ಇದು ಇದೆ ಸರ್ ಇದೆಲ್ಲ ಟೋಟಲ್ ಇದೆ ಸರ್ ಅದು ಇದು ಇತಿಹಾಸನೋ ಅಥವಾ ನಮ್ಮ ತರಾಸು ಅವರ ಎಕ್ಸಾಜರೇಷನ್ ಗೊತ್ತಿಲ್ಲ ಬಟ್ ಒಂದು ಘಟನೆ ಇದೆ ದುರ್ಗಾಸ್ತಮಾನದಲ್ಲಿ ಹೈದರಾಲಿ ಸೈನ್ಯ 100,000 ಸೈನ್ಯ ಫೌಜ್ ಬಂದು ಹೊಳಲ್ಕೆರೆ ಹತ್ರ ಬೀಡ್ಬಿಟ್ಟಿದೆ ಅಂತ ಸುದ್ದಿ ಬರುತ್ತೆ ಅವಾಗ ಏನು ಮಾಡ್ತಾರೆ ಈ ವಿಷಯ ಗೊತ್ತಾಗುತ್ತೆ ಬಂದು ಹೇಳ್ತಾನೆ ಒಬ್ಬ ಇವನ್ಯಾರ ಆಗ ದಳವಾಯಿಗಳು ಸಭೆ ಕರೀತಾರೆ ದಳವಾಯಿಗಳು ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ದಳವಾಯಿಗಳು ಹಲವರು ಈ ಚಪ್ಪಡೆ ಚಾವಡಿ ದಳವಾಯಿಗಳು ಹಲವಾರು ದಳವಾಯಿಗಳು ಇರ್ತಾರೆ ಬೇರೆ 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 ವಿಭಾಗದ ದಳವಾಯಿಗಳು ಅವ್ರದ್ದೆಲ್ಲ ಒಂದು ಮೀಟಿಂಗ್ ಅವ್ರಿಗೆಲ್ಲ ಇದೋಗುತ್ತೆ ಬರ್ತಾರೆ ಆಮೇಲೆ ಅವ್ರು ಕಳ್ಳಿನ ಸ್ವಪ್ನವರು ಅವ್ರ ಮಂತ್ರಿ ಆಮೇಲೆ ಆ್ಯಕ್ಚುಲಿ ಒಬ್ಳವನಾಗ್ತಿ ಅದನ್ನ ಹೇಳಿದ್ರೆ ಗಂಡು ಒಬ್ಳವನಾಗ್ತಿ ಅವ್ರು ಮತ್ತು ನಮ್ಮ ಮದಕರಿ ನಾಯಕರು ಕೊನೆ ಮದಕರಿ ನಾಯಕರು ಅವರೆಲ್ಲ ಬಂದು ಮೀಟಿಂಗ್ ಮಾಡಿ ಹೇಗಿರ್ಬೇಕು ನಮ್ಮ ಪ್ಲಾನಿಂಗು ಏನು ನಾನು ಯಾವ ಕಡೆಯಿಂದ ಹೋಗ್ಬೇಕು ನೀನು ಯಾವ ಕಡೆಯಿಂದ ಹೋಗ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ ಸೊ ಅದೊಂದು ದರ್ಬಾರ್ ಹಾಲು ನೋಡಿ ಇದು ಸ್ನೇಹಿತರೆ ನೀವು ಓದ್ಬೇಕು ದಯಮಾಡಿ ದುರ್ಗಾಸ್ತಮಾನ ಓದಿ ಸೊ ಅದು 100% ಇತಿಹಾಸ ಅಂತ ನಾನು ಹೇಳಲ್ಲ ಅದರ ಇತಿಹಾಸದ ಸ್ಕೆಲಿಟನ್ ಅದರ ಅಸ್ಥಿಪಂಜರದ ಆಧಾರದ ಮೇಲೆ ಅವರು ತಮ್ಮ ಕಲ್ಪನಾಶಕ್ತಿ ಕ್ರಿಯೇಟಿವಿಟಿ ರಕ್ತಮಾಂಸ ತುಂಬಿ ಅದಕ್ಕೊಂದು ರಂಜನೀಯ ಮಾಡಿರ್ತಾರೆ ಸೊ ಅದು ಇಲ್ಲಾಂದ್ರೆ ಕಂಪ್ಲೀಟ್ ಇತಿಹಾಸದ ಬುಕ್ ಲೈಕ್ ಲಕ್ಷ್ಮಣ್ ತೆಲಗಾವಿ ಅವ್ರ ಪುಸ್ತಕ ಅಂತ ಯಾಕಂದ್ರೆ ಇದು ಇತಿಹಾಸ ಅಂದರೆ ಒಣ 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 ಅನ್ಸ್ಬಿಡುತ್ತೆ ಸಬ್ಜೆಕ್ಟ್ಗಳು ಆಸಕ್ತಿ ಬರಲ್ಲ ಸ್ವಲ್ಪ ಕಾದಂಬರಿ ಅಂದರೆ ರೋಚಕತೆ ಮಸಾಲೆ ಇದು ಮಸಾಲೆ ಇರೋದ್ರಿಂದ
ಓದ್ತಾರೆ, ಆ ಮೂಲಕ ಸ್ವಲ್ಪ ಇತಿಹಾಸ ಗೊತ್ತಾಗುತ್ತೆ ಜನಗಳು. ಎಸ್ ಎಸ್, ಅವಾಗ ಅದ್ರ ಜೊತೆಗೆ ಆಮೇಲೆ ಇತಿಹಾಸದ ಬಗ್ಗೆ ಆಸಕ್ತಿ ಬಂದಂತ ಶುದ್ಧ ಇತಿಹಾಸನ ಓದ್ತಾರೆ. ಕರೆಕ್ಟ್. ಆಮೇಲೆ ರಾಯದುರ್ಗದ ಮೇಲೆ ಮೊದಲು ಯುದ್ಧ ಆಗುತ್ತೆ 12 ವರ್ಷಕ್ಕೆ ಕಿರಿಯ ಮದಕರಿ ನಾಯಕರು ಇದು ವೀರ ರಾಜರಾದ್ರು ಅಂತ ಹೇಳಿದ್ರಲ್ಲ, ಅವರು ಈ ಕಡೆ ಜಾನ್ಕಲ್ ಕಡೆಯವರು, ಅವ್ರು ಜಾನ್ಕಲ್ನ ದಳವಾಯಿಯ ಮಗ ಅವರು, ಅವ್ರನ್ನ ಕರ್ಕೊಂಬಂದು ಇಲ್ಲಿ ಮಹಾರಾಜರು ಮಾಡ್ತಾರೆ, ಒಬ್ಳವನಾಗ್ತಿವ್ರು. ಅವಾಗ ಫಸ್ಟ್ ಅಟ್ಯಾಕೆ ರಾಯದುರ್ಗರು, ರಾಯದುರ್ಗರು ಬಂದು ಇಲ್ಲಿ ರಾಜನೇ ಇಲ್ಲ, ಇಲ್ಲಿ ಇರೋ ರಾಜ 12 ವರ್ಷದವನು, ಮತ್ತೆ ಓಬಳವ್ವ ಹೆಣ್ಮಗಳು, ಆಕೆ ಹೆಣ್ಮಗಳು ಅವಳೇನು ಮಾಡ್ತಾಳೆ ಅಂತೇಳಿ ಅಟ್ಯಾಕ್ ಮಾಡಿದಾಗ ಓಬಳವ್ವನಾಗತಿನೇ ಬಂದು ಇಲ್ಲಿ ನನ್ನ ಕುದುರೆ ಬರಲಿ ನಾನು ಹೋಗ್ತೀನಿ ಅಂತ ಹೇಳಿ ಆಕೆನೆ ಲೀಡ್ ತಗೊಂಡು ಮುಂದೋಗ್ತಾರೆ. ಅದಕ್ಕೆ ಹೇಳಿದಲ್ಲ ಗಂಡ ಒಬ್ಬಳನಾಗತಿ ಅಂತ, ಅದಕ್ಕೆ ಕರಿತಾಳೆ ಆಕೆ ಅಂತ. ಅಷ್ಟು ಶೌರ್ಯ ಗಂಡಿನ ತರ ಶೌರ್ಯದಿಂದ ಇದ್ಲು ಅಂತ ಗಟ್ಟಿಯ ಮರಾಠರ ಜೊತೆಗೂ ಯುದ್ಧ ಮಾಡ್ತಾರೆ, ಹೈದರಾಳಿಗೋಸ್ಕರ ಮರಾಠರ ಜೊತೆ ಯುದ್ಧ ಮಾಡ್ತಾರೆ ಪೇಶ್ವೆಗಳ ಜೊತೆ. ಆಮೇಲೆ ಹೈದರಾಳಿ ಬಂದಾಗ ಮರಾಠರಿಗೆ ಇವನು ಹೆಲ್ಪ್, ಮತ್ತೆ ವಾಪಸ್ ಹೆಲ್ಪ್ ಹೇಳ್ತಾನೆ ಮಧುಕರ್ನಾಯಕನು ಕೂಡ, ಮರಾಠರಿಗೆ ಹೆಲ್ಪ್ ಹೇಳ್ತಾನೆ. ಅವರು ಎಲ್ಲಿ ಬರೋದು, ಅವರು ಸ್ವಲ್ಪ ಡಿಸ್ಕಷನ್ ಮಾಡಿ ಅವ್ರನ್ನ ನಿರ್ಧಾರ ಪಕ್ಷ ಪ್ಲೇಟ್ ಆಗುತ್ತೆ, ಕೊನೆಗೆ ಸಹಾಯ ಮಾಡೋಣ ಅಂತ ಬರೋಷ್ಟೊತ್ತಿಗೆ ಅಲ್ಲಿ ಯುದ್ಧ ಮುಗಿದೋಗಿರುತ್ತೆ, ಸೋತ್ಬಿಟ್ಟಿರ್ತಾರೆ. ಹಂಗಾಗಿ ಇಲ್ಲಿ ಮರಾಠರು ಜನಾಂಗದವ್ರು ಬಹಳಷ್ಟು ಇದ್ದಾರೆ, ರಜಪೂತರುಗಳು ಕೂಡ ಬಹಳಷ್ಟು ಇದ್ದಾರೆ ಇಲ್ಲಿ, ಸೈನಿಕರು ವಂಶಸ್ಥರು ವಂಶಸ್ಥರು ಯುದ್ಧಕ್ಕೆ ಬಂದವರು. ಎಸ್, ವೆರಿ ನೈಸ್. ಸೊ ನೋಡಿ ಸ್ನೇಹಿತರೆ, ನೀವು ನೋಡಿದ್ರೆ ಇದೊಂದು ಮೆಗಾ ಸ್ಟ್ರಕ್ಚರ್ ಕಂಪ್ಲೀಟ್ ನೋಡಿ ಎಷ್ಟು ದೊಡ್ಡದಿದೆ. ಇದು ಇದೆ, ಇದು ಪಕ್ಕದಲ್ಲೂ ಇದೆ, ಪಕ್ಕದಲ್ಲೂ ಇದೆ. ಹೌದು, ಒಂದು ಇದೊಂದು ಸಭೆ ಅಂತ ಕರಿಬೋದು ಸರ್, ಒಂದು ದರ್ಬಾರ್ ಹಾಲ್. ಹ್ಞೂ ಸರ್, ಇಲ್ಲಿ ಖಾಲಿಯಾಗಿ ಎಷ್ಟು ಕಾಣುತ್ತೆ ಅಂದರೆ, ಇದು ಕಂಪ್ಲೀಟ್ ಇದ್ದಾಗ, ಕಂಪ್ಲೀಟ್ ಇದ್ದಾಗ ಅದೊಂದು ಪೂರ್ಣ ಸ್ಟ್ರಕ್ಚರ್ ಅಂತ ಇರುತ್ತಲ್ಲ, ಸೂಪರ್ ರಾಜ ಸೊಬಗು ವೈಭವ ಅದೆಲ್ಲ, ಒಂದು ಸೌಂದರ್ಯ, ಕಂಬುಗಳು, ಬಟ್ಟೆಗಳು, ಸೈನಿಕರ. ಇಲ್ಲೊಂದು ಸುಮ್ಮನೆ ಫೋಟೋ ಹಾಕ್ರಸಕ್ಕೆ 3D ಇಮೇಜ್ ಮಾಡಿಸಿ ಹೆಂಗಿತ್ತು ಅಂತ. ಇಲ್ಲೊಂದು ಅಲ್ಲಿ ಬೋರ್ಡ್ ಹಾಕ್ತಾರಲ್ಲ ಅದ್ರದ್ದು ಮಾಡಿದ್ದೆ ಯಾರೋ, ಈಗೆಲ್ಲ ಬುದು ಅಂತ ಇದ್ದಾರೆ 3D ಗಿಡಿ ಎಲ್ಲ ಮಾಡೋರು, ಅದು ಕರ್ಕೊಂಬಂದು ಹೆಂಗಿತ್ತು ನೋಡ್ರಪ್ಪ ಇದೊಂದು ಕ್ರಿಯೇಟಿವಿಟಿ ಮಾಡಿ ಅಂತ ಹೇಳಿ ಹಿಂಗಿತ್ತು ಅಂತ ಹಾಕಿದ್ರೆ ನಮಗೆ ಒಂದು 3D ವಿಡಿಯೋ ಹಾಕೋದ್ರಲ್ಲಿ ಹೆಂಗಿರುತ್ತೆ. ಅದು ನಾನು ಇಲ್ಲ ಪಕ್ಕದಲ್ಲೊಂದು ಅಂಡರ್ಗ್ರೌಂಡ್ ಚೇಂಬರ್ ಥರ ಇದೆ, ಸೀಕ್ರೆಟ್ ಚೇಂಬರ್ ಅಂತೀವಲ್ಲ, ಅದು ಈ ಪಕ್ಕ ಇಲ್ಲಿತ್ತೋ ಪಕ್ಕದಲ್ಲಿತ್ತೋ ಆ ಕಡೆ ಆಯ್ತು ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತು. ಹುಡುಕೋಣ ಬನ್ನಿ ನೋಡಿ, ಇದು ನೋಡಿ ಅರಮನೆ ಒಳಗಿಂದನೆ ಬಹುಶಃ ಇದು ಪ್ರೊಟೆಕ್ಷನ್ಗೆ ಗನ್ಗಿನ ಇಟ್ಕೊಳ್ಳೋಕ್ಕೆ ಅಥವಾ ಬಾಣಗಿನ ಇಟ್ಕೊಳ್ಳೋಕ್ಕೆ ಗುರು ಅದು ನೋಡಿ, ಇದು ಈ ಕಡೆಯಿಂದ ಕಾಣುತ್ತೆ ಶತ್ರು ಯಾರು ಅಂತ, ಆ ಕಡೆಯಿಂದ ಕಾಣಲ್ಲ. ಇಲ್ಲ ಇವನು ಅಂಬುಗಿಂಡಿಗಳು, ಅಂಬುಗಿಂಡಿಗಳು ಸರ್, ಗನ್ ಪಾಯಿಂಟ್ಸ್ ಅಂತೀವಲ್ಲ, ಗನ್ ಪಾಯಿಂಟ್ಸ್. ಹಾಂ, ಮದಕರಿ ನಾಯಕರ ಗಾರೆ. ಹಾಂ, ಗಾರೆ ಸರ್, ನೋಡಿ ಕಾಣುತ್ತೆ ಅದು. ವಾ, ಬಂದಕ್ಕೆ ಬಂದಕ್ಕಿಟ್ರೆ ತೂದು ಫುಲ್ ಮುಂಚೆ ಭಾಳ ಉದ್ದ ನಡಿಕೆ ಉಳಿಸ್ತಿದ್ದು, ಬಂದಕ್ಕೆ ಉದ್ದ ನಡಿಕೆ ಬಂದಿಗಳು. ಹೌದು, 303 ರೈಫಲ್, ಬ್ರಿಟಿಷ್ ಕಲ್ಲು. ಹಾಂ ಹೌದು, ತುಪ್ಪಾಕಿಗಳು. ಹ್ಞೂ, ನೋಡಿ ಇನ್ನೂ ಗಾರೆ ಎಷ್ಟು ಕಟ್ಟಿದೆ ಇದು. ಈಗ 20 ಅಡಿ ಇದೆ ಇದ್ರ ಮೇಲ್ಗಡೆ ಇದು ರೂಫ್. ಹ್ಞೂ ನೋಡಿ, ಇದೇ ಇಲ್ಲ ಮುಚ್ಚಿ, ಇದೇ ಮುಚ್ಚೋಯ್ತು ಎಲ್ಲ ಗೊತ್ತಾಗ್ತಿಲ್ಲ ನನಗೆ ಅದು. ಹ್ಞೂ, ಅಥವಾ ಇದು ಯಾರೋ ನಿಧಿ ಶೋಧಕರ ಕಾಟ ಇದು. ಇಲ್ಲ, ಕಡೆಗೆ ಸ್ವಲ್ಪ ನಾವು ಕೆಳಗೆ ಹೋಗಿ ನೋಡಿದ್ವಿ. ಹಾಂ, ಅದು ಈಗ ಮಳೆ ಬಂದು ಮಣ್ಣೆಲ್ಲ ಮುಚ್ಕೊಂಡು ಹೋಗಿದೆ ಅನ್ನೋ ಗೊತ್ತಿಲ್ಲ. ನೋಡಿ, ಇದು ಇದು ಇದೊಂದು ಬಾಕಲು, ರಾಜ ನಾಗತಿ ಮಂತ್ರಿ ಇವರೆಲ್ಲ ಬರಕ್ಕೆ ಬರಲಿ ಸರ್. ಇದು ಪಕ್ಕ ದರ್ಬಾರ್ ಅಲ್ಲೇ ಸರ್, ಇದು ಅರಮನೆ. ಓ, ನಾವು ಇದು ನಾಗ ತೀರ್ಥದ ಮೇಲೆ ಬಂದ್ವಿ. ನೋಡಿ, ಬೇಸ್ಮೆಂಟ್ ಕಲ್ಲಿನ ಬೇಸ್ಮೆಂಟ್ ಮೇಲೆ ಮಣ್ಣಿಂದು ಸರ್. ಅರಮನೆ ಇದು ತಳಪಾಯ, ತಳಪಾಯ ಅರಮನೆ ತಳಪಾಯನೇ 20 ಅಡಿ ಇದೆ. ಅದ್ರ ಮೇಲೆ ಕಟ್ಟಡ ಕಟ್ಟ, ಅದ್ರ ಮೇಲೆ ರೂಫು. ಅವ್ನು ಮದ್ ಮಧ್ಯ ಸರ್ ಕೆಳಗೆ ಹೋ, ಕಿಂಡಿಗಳು ಕಾಣ್ತೀರಲ್ಲ, ಅಂಬಗಿಂಡಿ ಅನ್ನಲ್ಲ, ಅವು ಅಲ್ಲಿ ಕಿಂಡಿಗಳು. ಹ್ಞೂ, ಯಾರಾದರೂ ಶತ್ರುಗಳು ಬಂದ್ರೆ ಅಲ್ಲಿಂದ ಹೊಡಿಲಿಕ್ಕೆ. ಓಕೆ, ಅಲ್ಲ ಸರ್, ನಾನು ಹೇಳೋದು ಇಲ್ಲಿಗೆ ಬರೋದು ಲಾಸ್ಟ್ ಪಾಯಿಂಟ್ ಶತ್ರು. ಇದು ಕೊನೆ ಒಳಗಡೆ ಕೋಟೆ, ಇದು ಅಲ್ಲಿಂದ ಬರ್ಬೇಕಲ್ಲ, 4th 5th 7th ಸತ್ತಿ ಅಲ್ಲಿಂದ ಬರೋದೇ ಅಸಾಧ್ಯ, ಹೆಚ್ಚು ಕಮ್ಮಿ ರಂಗಿನ ಬಾಗಿಲಿಂದ ಬರ್ಬೇಕಲ್ಲ ಅವನು. ಹ್ಞೂ, ಅಂದ್ರೆ ಇದನ್ನ ಸ್ವಲ್ಪ ವ್ಯವಸ್ಥಿತ ಉಳಿಸ್ಕೊಂಡಿದ್ರೆ ಉಳಿತಾ ಐತೆ ಇದು. ಹ್ಞೂ, ಆಸಕ್ತಿ ಕೊಟ್ಟು ಯಾಕೆ ಬ್ರಿಟಿಷರು ನೆಗ್ಲೆಕ್ಟ್ ಮಾಡಿದ್ರು, ಬ್ರಿಟಿಷರು ನೆಗ್ಲೆಕ್ಟ್ ಮಾಡ್ಬಿಟ್ರು ಯಾಕೆ. ಅಲ್ಲ, ಬ್ರಿಟಿಷರು ನೆಗ್ಲೆಕ್ಟ್ ಮಾಡಿದ್ರು ಸರ್, ನಮ್ಮವ್ರು ಏನು ಮಾಡ್ತಾರೆ ಹೇಳಿ, ಬ್ರಿಟಿಷರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅವ್ನು ಓಡಿಸ್ಬಿಡೋಣ 70 ವರ್ಷದಿಂದ. ಆಮೇಲೆ ಆದ್ರೂ ಮಾಡ್ಬೇಕಾಗಿತ್ತು, ಬಟ್ ಇಲ್ಲಿಗೆ ಬಂದ್ಮೇಲೆ ಯುದ್ಧ ಸೋತಂಗೆ ಸರ್. ಶತ್ರು ಇಲ್ಲಿಗೆ ಬಂದಾಗ ನೀವು ಎಷ್ಟೇ ಒಳಗಡೆ ನೋಡಿದ್ರೆ ಸೋತಂಗೆ ಸೋತಂಗೆ ಅದು ಕೇಂದ್ರ ಸ್ಥಾನನೇ ಇಟ್ಕೊಂಡ್ರೆ ಮುಗಿದೋಯ್ತಲ್ಲ ನೋಡಿ. ಇದು ಈ ಅರಮನೆಯಲ್ಲಿ ಎರಡು ಕಾಂಪ್ಲೆಕ್ಸ್ ಇದೆ, ಒಂದು ಮಹಾರಾಜರ ಅರಮನೆ ಅಂದರೆ ಅವ್ರ ವಾಸಸ್ಥಾನ, ಇನ್ನೊಂದು ದರ್ಬಾರ್ ಹಾಲ್, ಎರಡು ಪಕ್ಕ ಪಕ್ಕಿದೆ. ದರ್ಬಾರ್ ಹಾಲ್ ನೀವು ನೋಡ್ತಾ ಇದ್ರೆ ದರ್ಬಾರ್ ಹಾಲಲ್ಲಿ ಒಟ್ಟು 4 ಹಂತ ಇದೆ ನೋಡಿ. ಅಲ್ಲೇ ಆ ಗೋಡೆ ಮೋಟ್ ಗೋಡೆ ಕಾಣ್ತಾ ಇದೆ ಅಲ್ಲಿ ಉಳ್ಕೊಡ್ರೋದು, ಅದು ನಾನು ಇಲ್ಲೋ ಎಲ್ಲಿಂದ ಪ್ರಾರಂಭ ಅಂತ ಸಾಕ್ಷಿ ಹೇಳ್ದಂಗಿದೆ. ಅದ್ರ ಆಚೆಗೆ ಆ ಓಡಾಡೋ ರಸ್ತೆ ಅದು, ಅದ್ರೊಳಗಡೆ ಒಂದು ಪಾರ್ಟು, ಇಲ್ಲೊಂದು ಚೆಕಿಂಗ್ ಪಾಯಿಂಟು ಸ್ಕೂಟ್ರಿ ಅಂತ ಅಂದ್ಕೊಳ್ಳಿ. ಅದು ಒಂದು ಲೆವೆಲ್ನವ್ರು, ಇಲ್ಲಿ ಸೆಕೆಂಡ್ ಲೆವೆಲ್, ಇದು ಎರಡನೇ ಲೆವೆಲ್ಲು. ಇದಾದಮೇಲೆ ಇಲ್ಲೂ ಆದಮೇಲೆ ಅದು ಮುಂದೆ ಮುಂದಕ್ಕೆ ಹೋಗ್ತಾನೆ ಅಂದರೆ ಅದು ಮೂರನೇ ಲೆವೆಲ್ಲು. ಅದಾದಮೇಲೆ ಅಲ್ಲಿದೆ ಮೇಲೆ ಎತ್ತರದ ದಿಬ್ಬ, ಅದು ದರ್ಬಾರು, ಅಲ್ಲಿ 4th ಲೆವೆಲ್ಲು. ಸೊ ಅವನೇನಾದ್ರು ಯಾರನ್ನ ಕಿಲಾಡಿ ಅಲ್ಲಿದ್ದಾನೆ ಅಂದರೆ ಅವ್ನು ನಿಜಕ್ಕೂ ರಾಜ ಪರಿವಾರದ ತುಂಬ ಆಪ್ತ ಅಥವಾ ಒಳಗಡೆ ಇರುವಂತಾರಲ್ಲ ಆ ಥರದ್ದು ಇರ್ಬೋದು ಅಂತ ನಂಗೆ ಅನಿಸ್ತದೆ. ಈಗ ನಾನು ನಿಂತಿರೋದು ಇದು ದರ್ಬಾರ್ ಹಾಲು, ಇದ್ರ ಪಕ್ಕದ್ದೇ ಅರಮನೆ.
ಯಾಕಂದರೆ ಇದು ನೋಡಿದ್ರೆ ಅನಿಸ್ತಾ ಇದೆ ದರ್ಬಾರ್ ಹಾಲ್ ಅಂದರೆ ತುಂಬ ಜನ ಇರ್ತಾರೆ, ಸೊ ಅವ್ರಿಗೆ ಹೆಚ್ಚಿನ ಜಾಗ ಬೇಕು, ದೊಡ್ಡ ಜಾಗ ಬೇಕು. ಅರಮನೆಯೂ ದೊಡ್ಡದಿದೆ ಆದರೆ ಇಷ್ಟು ದೊಡ್ಡದಿಲ್ಲ. ಸೊ ಅದು ರಾಜನ ಪ್ರೈವೇಟ್ ಸ್ಪೇಸ್ ಆಗಿರೋದ್ರಿಂದ ಅದು ಬೇರೆ ಥರ ಇದೆ. ಸೊ ಎರಡೂ ಸೇರಿ ಅಪ್ಪಕ್ಕ ಅದಕ್ಕೊಂದು ಎಂಟ್ರೆನ್ಸ್ ಕೂಡ ಇದೆ ಒಳಗಡೆ, ಒಂದು ಒಳಗಡೆ ಲಿಂಕ್ ಇಲ್ಲ ಈಗಲೂ ಇರುತ್ತಲ್ಲ. ನಾವು ವಿಧಾನಸಭೆ ಅಥವಾ ವಿಧಾನಮಂಡಲ ತೊಗೊಂಡ್ರೆ, ನಾವು ವಿಧಾನಸೌಧ ತೊಗೊಂಡ್ರೆ ಸಿ ಎಮ್ ಏನು ಮಾಡ್ತಾರೆ, ಅವರೆಲ್ಲ ಸುತ್ತಾಕೊಂಡು ಕಾರಿಡಾರಿಂದೆಲ್ಲ ಬರಲ್ಲ ಅವರು, ಅವ್ರ ಡೈರೆಕ್ಟ್ ಒಂದು ಎಂಟ್ರಿ ಇರುತ್ತೆ, ಸ್ಪೀಕರ್ಗೊಂದು ಡೈರೆಕ್ಟ್ ಎಂಟ್ರಿ ಇರುತ್ತೆ. ಸೊ ಆ ಥರ ಇದು ಉದಾಹರಣೆ ನಾವು ನೋಡ್ತೀವಿ. ಸ್ಪೀಕರ್ ಸಭಾ ಅಧ್ಯಕ್ಷರು ಸಭಾಪತಿಗಳು ಅವರು ತಮ್ಮ ಪೀಠದಿಂದ ಹಿಂಗೆ ಹಿಂಗೆ ಆ ಡೋರ್ಲ್ಲಿ ಹೋಗ್ಬಿಡ್ತಾರೆ, ಉಳಿದ ಶಾಸಕರೆಲ್ಲ ಬೇರೆ ಇದ್ರಲ್ಲಿ ಹೋಗ್ತಾರೆ. ಸೊ ಆ ಥರದ ವ್ಯವಸ್ಥೆ ನೋಡಿ ಇಲ್ಲಿ. ಸಭಾಪತಿ ಕೋಣೆ ಅಂತ ಇರುತ್ತೆ, ಕೋಣೆಯಿಂದ ಡೈರೆಕ್ಟ್ ಸಭಾಪೀಠಕ್ಕೆ ಬರ್ತಾರೆ. ಪೀಠಕ್ಕೆ ಬರ್ತಾರೆ, ಹೌದು. ಹೋಗ್ಬೇಕಾದ್ರೆ ಅದು ಪೀಠಕ್ಕೆ ಹೋಗ್ತಾರೆ. ಈ ಮಾಮೂಲಿ ಸದಸ್ಯರೆಲ್ಲ ಬೇರೆ ಕಡೆ ಮೇಲೆ ಡೋರ್ ಇರ್ತಾವಲ್ಲ ಅಲ್ಲಿಂದ. ಸೊ ಹಂಗಾಗಿ ಸಭಾಪತಿ ನೋಡಿ, ಸಭಾಪತಿ ಇಸ್ ನಥಿಂಗ್ ಬಟ್ ರಾಜ ಇಲ್ಲಿ. ಸೊ ರಾಜನಿಗೆ ಬರೋಕ್ಕೆ ಅಲ್ಲೊಂದು ದಾರಿ ಇದೆ ಡೈರೆಕ್ಟಾಗಿ ಆ ಸ್ಟೇಜ್ಗೆ. ಉಳಿದವರೆಲ್ಲ ನೋಡಿ ಇಲ್ಲೆಲ್ಲ ಇರ್ತಾರೆ ಇಲ್ಲೆಲ್ಲ. ಇದನ್ನು ದಯವಿಟ್ಟು ಯಾರನ್ನ ತಂತ್ರಜ್ಞರು 3D ಮಾಡಲಿಗೆಲ್ಲ AI ಕಾಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಇದನ್ನು 3D ಮಾಡಿ ಹೆಂಗಿತ್ತು ಅಂತ ಕೊಟ್ಟರೆ ನಿಜಕ್ಕೂ ನಾವು ಕನ್ನಡ ನಾಡಲ್ಲಿ ಹುಟ್ಟಿ ಎಷ್ಟು ಪುಣ್ಯವಂತರುತ್ತೋ ಅವಾಗ ನಮ್ಗೆ ಧನ್ಯತೆ ಬರುತ್ತೆ ನಮ್ಮ ನಿಜಕ್ಕೂ. ಈಗ ನೋಡಿ ಮೈಸೂರು ಪ್ಯಾಲೇಸ್ ನೀವು ಹೇಳಿದ್ರಲ್ಲ, ಊರಿನ ಮಧ್ಯೆ ಇದ್ರೆ ಊರಿನ ಮಧ್ಯೆ ಫೀಲ್ಡಲ್ಲಿ ಓಪನ್ ಫೀಲ್ಡ್ ಇದೆ. ಮೈಸೂರು ಭಾಳ ಭಯವಾಗಿದೆ ಅರಮನೆಗಳು, ಅದು ಊರಿನ ಮಧ್ಯೆ ಇದಾವೆ ಅವು. ಹೌದು, ಮತ್ತೆ ಬಯಲಲ್ಲಿದೆ, ಬಯಲಲ್ಲಿದ್ದಾವೆ. ಇದು ನಮ್ದು ಅಂದ್ರೆ ಈ ಕೋಟೆ ಸುತ್ತು ಗುಡ್ಡ ಕೋಟೆ ಮಧ್ಯೆ ಇದೆ. ಎಸ್, ಅದ್ರ ಒಂದು ವಿಶೇಷತೆ ಅದು. ಎಸ್ ಹೌದು ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಈಗ ಒಂದು ಪೂರ್ತಿ ಒಂದು ಟಾಪ್ ಶಾಟ್ ಕೊಡಕ್ಕೆ ಟ್ರೈ ಮಾಡ್ತಾ ಇದೀವಿ ನಾವು. ನೋಡಿ ಸುಮಾರು ಏನಿಲ್ಲ ಅಂತಂದ್ರೆ 5 ಎಕರೆ ಜಾಗ ಸ್ನೇಹಿತರೆ, ಬರೀ ದರ್ಬಾರ್ ಹಾಲು, ಇಡೀ ದರ್ಬಾರ್ ಹಾಲ್ ಒಂದು 5 ಎಕರೆ ಜಾಗ, ಅದ್ರ ಪಕ್ಕ ಅರಮನೆ 1.5 ಎಕರೆ ಜಾಗ, ಆಮೇಲೆ ಹೊರಗಡೆ ಕಾರಿಡಾರ್ ಗಿಡ ಸೇರಿ ಸುಮಾರು ಒಂದು 10-15 ಎಕರೆ ಬರೀ ರಾಜನ ಅರಮನೆ ಮತ್ತು ಆತನ ದರ್ಬಾರ್ ಹಾಲು ಎರಡೇ. ಉಳಿದದ್ದು ಆತನ ಏನಂತಾರೆ ಆತನ ಕಡೆ ಉಳ್ಕೊಳ್ಳೋಕ್ಕೆ ಆ ಸಂಗ್ರಹ ಉಗ್ರಹಣ ಅಡುಗೆ ಮನೆ ಅದೆಲ್ಲ ಸೆಪರೇಟ್. ಅದು ನೋಡಿ ಅಲ್ಲಿಗೊಂದು ಗೇಟ್ ಇದೆ, ಆ ಗೇಟಿಂದ ಹೊರಗಡೆ ಇಷ್ಟೇ, ಇದ್ರ ಒಳಗಡೆ ಸುಮಾರು ಒಂದು 10 ಎಕರೆ ಜಾಗದಲ್ಲಿ ಆತನ ಅರಮನೆ ಪ್ರಾಂಗಣ ಇದು. ಎಸ್ ಪ್ಲೀಸ್ ಬನ್ನಿ ಹೋಣ ಮುಂದೆ ನಾವು. ಕರ್ನಾಟಕದ ಇತಿಹಾಸದಲ್ಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.